ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ. ಯಾರನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀವಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣು ಬೆಲ್ ಐಕನ್ ಪ್ರೆಸ್ ಮಾಡಿ, ಸೊ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ನೋಟಿಫಿಕೇಶನ್ ಬರುತ್ತೆ. ಬನ್ನಿ, ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ ಲಂಚ್ ಬಾಕ್ಸ್ ರೆಡಿ ಮಾಡ್ತಾ ಇದ್ದೀನಿ. ಫಸ್ಟು ಸ್ನ್ಯಾಕ್ಸ್ಗೆ ನಾನು ಫ್ರೂಟ್ಸ್ ಹಾಕ್ತಾ ಇದ್ದೀನಿ. ಇವತ್ತು ಆ್ಯಪಲ್ ಮತ್ತು ಸ್ಟ್ರಾಬೆರಿ ಹಾಕ್ತಾ ಇದ್ದೀನಿ. ಇದು ಬಂದು ಬಂಗಾರದ್ದು ಮತ್ತು ಪಿಂಕ್ ಕಲರ್ ಏನಿದೆ ಅದು ಆದ್ಯನ್ಗೆ, ಯಾಕಂದರೆ ಆದ್ಯನ್ಗೆ ಸ್ವಲ್ಪ ಈಸಿಯಾಗಲಿ ಓಪನ್ ಮಾಡೋದಕ್ಕೆ ಅಂತ. ಇನ್ನು ನಾನು ಹೇಳ್ದಂಗೆ ಇನ್ನೊಂದು ಬಾಕ್ಸ್ ಕೂಡ ಬುಕ್ ಮಾಡಿದ್ದೀವಿ, ಅದು ಕೂಡ ಬರೋದಿದೆ. ಮತ್ತು ಆದ್ಯನ್ಗೂ ಅಷ್ಟೇ, ಆ್ಯಪಲ್ ಮತ್ತು ಸ್ಟ್ರಾಬೆರಿ ಹಾಕ್ತಾ ಇದ್ದೀನಿ. ಒಂದು ಆ್ಯಪಲ್ ಕಟ್ ಮಾಡಿದ್ರೆ ಸಾಕಾಗುತ್ತೆ, ಇಬ್ರಿಗೂ ಅರ್ಧ ಅರ್ಧ ಹಾಕ್ಬೋದು. ಹಾಗೆ ಸ್ಟ್ರಾಬೆರಿ ಅಷ್ಟೇ, ನೀವು ನೋಡಿದ್ರೆ ಅನಿಸುತ್ತೆ ಅದು ಮೇಲೆ ಸಿಪ್ಪೆ ಏನಿದೆ ಅದನ್ನು ತೆಗೆದ್ಬಿಟ್ಟು ಹಾಕಿದ್ರೆ ಆಗುತ್ತೆ. ತೀರಾ ಸ್ಲೈಸ್ ಮಾಡಿ ಹಾಕಿದ್ರೆ ಏನಾಗುತ್ತೆ, ಅದು ಒಂಥರ ಲಿಕ್ವಿಡ್ ಲಿಕ್ವಿಡ್ ಥರ ಕಲರ್ ಬಿಟ್ಕೊಳ್ಳುತ್ತಲ್ವ, ಚೆನ್ನಾಗಿರಲ್ಲ. ಹಾಗೆ ಹಾಗಾದ್ರೆ ನೀಟಾಗಿ ತಿನ್ಕೊತಾರೆ ಇಬ್ಬರು ಫೋರ್ಕ್ ಯೂಸ್ ಮಾಡಿ. ಆಯಿತು, ಇವಾಗ ಸ್ನ್ಯಾಕ್ಸ್ ಎಲ್ಲ ಆಯಿತು, ನೀರು ಎಲ್ಲ ಹಾಕಿಟ್ಟೆ. ಮತ್ತು ಇವಾಗ ಟಿಫನ್ ಕೊಡಬೇಕು ಅವ್ರಿಗೆ ತಿನ್ನಕ್ಕಲ್ವ, ಅದಕ್ಕೆ ಬಿಸಿ ಬಿಸಿಯಾಗಿ ಉಪ್ಪಿಟ್ಟು ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಎಲ್ರಿಗೂ ಟಿಫನ್ಗೆ ಉಪ್ಪಿಟ್ಟೇ ಮಾಡ್ತಾ ಇದ್ದೀನಿ. ಮಕ್ಕಳು ಉಪ್ಪಿಟ್ಟು, ಇಡ್ಲಿ, ದೋಸೆ ಈ ಥರದ್ದೆಲ್ಲ ಸ್ವಲ್ಪ ಈಸಿಯಾಗಿ ತಿನ್ಬಿಟ್ಟು ಹೋಗ್ತಾರೆ ಬೆಳಗ್ಗೆ ಹೊತ್ತು ಕೊಟ್ಟರೆ. ಫೈನಲಾಗಿ ಆಗಿದೆ, ತುಂಬ ಮೆತ್ತಗೆ ಮಾಡಬೇಕು ಉಪ್ಪಿಟ್ಟು, ಇಲ್ಲಾಂದರೆ ನೀರು ಜಾಸ್ತಿ ಕುಡಿಬೇಕು ಅನಿಸ್ತಾ ಇರುತ್ತೆ. ಅದರಿಂದ ಸ್ವಲ್ಪ ನೀರು ಜಾಸ್ತಿ ಹಾಕಿ ನೀಟಾಗಿ ಈ ಥರ ಸಾಫ್ಟಾಗಿ ಮಾಡಿದ್ರೆ ನೀರು ದಾವ್ ಕೂಡ ಆಗೋದಿಲ್ಲ. ಮತ್ತು ತುಪ್ಪ ಹಾಕಿ ನಿಂಬೆಹಣ್ಣು ಹಾಕಿ ಮುಚ್ಚಿಟ್ಟೆ ಇನ್ನೊಂದು ಕಡೆ. ಆಯಿತು, ಉಪ್ಪಿಟ್ಟು ಕೂಡ ತಿನ್ನಿಸ್ಬೇಕು ಅವ್ರಿಗೆ. ಅಷ್ಟರಲ್ಲಿ ಅವ್ರಿಗೆ ತಿನ್ನಿಸಿ ಅಷ್ಟರಲ್ಲಿ ಅನ್ನ ಆರ್ತಾ ಇರಲಿ ಅಂತ ಇಟ್ಟಿದ್ದೀನಿ ಪಾತ್ರೆಯಲ್ಲಿ. ಲಂಚ್ ಬಾಕ್ಸ್ಗೆ ನಾನು ಚಿತ್ರಾನ್ನ ಮಾಡ್ತಾ ಇದ್ದೀನಿ. ಅವರೇ ಕೇಳಿದ್ದು ಚಿತ್ರಾನ್ನ ಬೇಕು ಇವತ್ತು ಅಂತ ಹೇಳ್ಬಿಟ್ಟು, ಅದಕ್ಕೋಸ್ಕರ ಇಬ್ರಿಗೂ ನೀಟಾಗಿ ಕಲಸಿ ಚಿತ್ರಾನ್ನ ಕೂಡ ಪ್ಯಾಕ್ ಮಾಡಿ. ಆಯಿತು, ಟಿಫನ್ನು ತಿನ್ನಿಸ್ದೆ ಇವಾಗ ಬ್ಯಾಗಿಗೆ ಎಲ್ಲ ನೀಟಾಗಿ ಎತ್ತಿಟ್ಬಿಡ್ತಾ ಇದ್ದೀನಿ. ಆಲ್ರೆಡಿ ಸ್ನ್ಯಾಕ್ಸು ಮತ್ತು ನ್ಯಾಪ್ಕಿನ್, ವಾಟರ್ ಬಾಟಲ್ಸ್ ಎಲ್ಲ ರೆಡಿ ಮಾಡಿಟ್ಟಿದ್ದೆ. ಲಂಚ್ ಮತ್ತು ಏನಂದರೆ ಸ್ವಲ್ಪ ಆರಬೇಕು, ತುಂಬ ಬಿಸಿ ಬಿಸಿ ಕಟ್ಬಾರ್ದಲ್ವ, ಅದಕ್ಕೋಸ್ಕರ ಈಗ ನೀರು ಥರ ಬಿಟ್ಕೊಂಡ್ಬಿಡುತ್ತೆ. ಇಬ್ರಿಗೂ ತಿನ್ನಿಸಿ ರೆಡಿ ಮಾಡಿ ಸ್ಕೂಲಿಗೆ ಕಳಿಸ್ತಾ ಇದ್ದೀನಿ. ಇಬ್ಬರು ಹೋಗ್ತಿದ್ದಾರೆ, ಸ್ಟಾರ್ಟಿಂಗ್ ಸ್ವಲ್ಪ ಇದು ಮಾಡಿದ್ಲು, ಆಮೇಲೆ ಇವಾಗ ಪರವಾಗಿಲ್ಲ ಸೆಟ್ ಆಗಿ ಮತ್ತೆ ಹೋಗ್ತಾ ಇದ್ದಾಳೆ. ಒಂದೆರಡು ದಿನ ಅಷ್ಟೇ ಹಠ ಮಾಡಿದ್ಲು, ನೋಡ್ಬೋದು. ಇವಾಗ ಅವ್ಳ ಬ್ಯಾಗಲ್ಲಿ ಏನಿದೆ ಅಲ್ವಾ, ಅದು ವಾಕರ್ ಅಂತ ಹೇಳ್ಬಿಟ್ಟು ಅವ್ಳು ನಡ್ಕೊಂಡು ಬರೋದ್ರಿಂದ ಈ ಥರ ಹಾಕಿರ್ತಾರೆ, ಯಾಕಂದರೆ ಟೀಚರ್ಸ್ ಕೂಡ ಕನ್ಫ್ಯೂಸ್ ಆಗಬಾರ್ದು ಅನ್ನೋದಕ್ಕೋಸ್ಕರ ಎಲ್ಲ ಮಕ್ಕಳು ಬ್ಯಾಗಲ್ಲೂ ಈ ಥರ ಹಾಕಿರ್ತಾರೆ, ಚಿಕ್ಕ ಮಕ್ಳಿಗೆ ಎಸ್ಪೆಷಲಿ. ಅದಾದ್ಮೇಲೆ ಮಧ್ಯಾಹ್ನ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಚಿತ್ರಾನ್ನ ತಿಂತಾ ಇದ್ದಾಳೆ. ಏನಕ್ಕಂತ ಅಂದರೆ ಸ್ಕೂಲಿಂದ ಏನಾದ್ರು ಬಿಟ್ಕೊಂಡು ಬಂದರೆ ಅದನ್ನು ತಿಂದ್ಬಿಡ್ತಾಳೆ, ಯಾರಿಗೂ ಕೊಡಲ್ಲ. ತುಂಬ ಗುಡ್ಗಲ್ ನಮ್ಮ ಮಧ್ಯ. ಬಟ್ ಬೇರೆ ಏನಾದರೂ ಕೊಡ್ತೀನಪ್ಪ ತಿನ್ನಿಸ್ತೀನಿ ಅಂದರೆ, ಇಲ್ಲ ಅಮ್ಮ ನಾನು ಲಂಚ್ ಬಾಕ್ಸಲ್ಲಿ ಹಂಗೆ ತೊಗೊಂಡು ಬಂದಿದ್ದೀನಿ, ನಾನು ಅದನ್ನೇ ತಿಂತೀನಿ ಅಂತ ತಿಂದ್ಲು. ಸ್ಟ್ರಾಬೆರಿ ಇಷ್ಟ ಆಯ್ತಂತೆ, ಫುಲ್ಲು ಸ್ಟ್ರಾಬೆರಿ ಆ್ಯಪಲ್ ಎಲ್ಲ ನೀಟಾಗಿ ಖಾಲಿ ಮಾಡ್ಕೊಂಡು ಬಂದಿದೆ ಬೇಬಿ. ಚಿತ್ರಾನ್ನ ಅರ್ಧ ತಿಂತ ಅರ್ಧ ಎತ್ಕೊಂಡು ಬಂದಿದ್ದಾಳೆ. ಅಷ್ಟೊಂದು ಟೈಮ್ ಇರಲಿಲ್ವಾ, ಅದಕ್ಕೆ ಬೇಗ ಬೇಗ ತಿನ್ನಬೇಕು. ಆಯ್ತು ಪುಟ್ಟ, ಹೌದಾ, ತಿನ್ಕೊ ಮಗನೆ. ಇದು ಡೇಟ್ ಕೇಳೋದಾದರೆ ಆಗಸ್ಟ್ 15th ಈ ವ್ಲಾಗ್ ಬರ್ತಾ ಇರೋದು. ಆಗಸ್ಟ್ 15, 16, 17 ಈ ಮೂರು ದಿನದ್ದು ಸ್ವಲ್ಪ ನಾನು ಮಿಕ್ಸ್ ಮಾಡಿ ಹಾಕಿದ್ದೀನಿ, ಯಾಕಂದರೆ ತುಂಬ ದಿನದ ವ್ಲಾಗ್ಗಳು ಪೆಂಡಿಂಗ್ ಆಗಿಬಿಡುತ್ತೆ, ಅದರಿಂದ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಇವತ್ತಿನ ವೀಡಿಯೋ. ನನ್ನ ಬರ್ಡೇ ಇತ್ತು ಆಗಸ್ಟ್ 15, ನಿಮ್ಗೆ ಗೊತ್ತಿದೆ. ಸೊ ತುಂಬ ವೀಡಿಯೋಸ್ ಮಾಡಿದೆ, ಬಟ್ ತುಂಬ ಲೆಂತಿ ಆಗುತ್ತೆ, ಆದಷ್ಟು ಎಲ್ಲ ಶೇರ್ ಮಾಡಬಾರ್ದು, ಯಾಕಂದರೆ ತುಂಬ ಸಿಂಪಲಾಗಿ ನಾನು ಸೆಲೆಬ್ರೇಟ್ ಮಾಡಿದ್ದು, ಅದರಿಂದ ನಾನೇನು ಆದಷ್ಟು ವೀಡಿಯೋಸ್ ಹಾಕಕ್ಕೆ ಹೋಗಲಿಲ್ಲ. ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಹಾಕಿದ್ದೀನಿ. ನನಗೇನೇನು ತಂದುಕೊಟ್ರು ಅವತ್ತಿನ ಸಾಯಂಕಾಲ ಅನ್ನೋದಾದರೆ, ಬಂಗಾರ ಹೇಳಿದ್ಲಂತೆ ನಾನೇನು ಬೇಡ ಅಂದಿದ್ದೆ. ಪಪ್ಪ ಬರಬೇಕಾದ್ರೆ ಅಮ್ಮನಿಗೆ ಇಷ್ಟ ಅಲ್ವಾ ಈ ಥರ ಕ್ಯಾಂಡಲು ಮತ್ತು ಕೇಕ್ ತೊಗೊಂಡು ಬನ್ನಿ ಅಂತೆಲ್ಲ ಹೇಳಿದ್ಲಂತೆ, ಅದಕ್ಕೋಸ್ಕರ ಈ ಕ್ಯಾಂಡಲ್ ತಂದುಕೊಟ್ರು. ನನಗೆ ಈ ಥರ ಸಾಯಂಕಾಲದ ಹೊತ್ತು ಈ ಥರ ಕ್ಯಾಂಡಲ್ ಆನ್, ಅದು ಸ್ಮೆಲ್ ಸಕ್ಕದಾಗಿರುತ್ತೆ. ಸೊ ಅದರಿಂದ ನನಗೆ ಸ್ವಲ್ಪ ಫ್ಲೇವರ್ಸ್ ಯಾವ್ದು ಇಷ್ಟ ಆಗುತ್ತೆ ಅದು ಇವರೆಲ್ಲರಿಗೂ ಗೊತ್ತು, ಅದರಿಂದ ಆ ಥರ ನೋಡಿ ತೊಗೊಂಡು ಬಂದಿದ್ದಾರೆ. ಇದು ಲ್ಯಾವೆಂಡರ್ ಫ್ಲೇವರ್, ತುಂಬ ಚೆನ್ನಾಗಿರುತ್ತೆ. ಸೊ ಸಾಯಂಕಾಲ ಆಗಿರೋದ್ರಿಂದ ನಾನು ಆನ್ ಮಾಡಿದ್ದೀನಿ, ಲೈಟ್ ಎಲ್ಲ ಆಫ್ ಮಾಡಿಬಿಟ್ಟು ಆನ್ ಮಾಡಿದೆ. ತುಂಬ ಚೆನ್ನಾಗಿರುತ್ತೆ, ನಂಗೆ ಸಖತ್ ಇಷ್ಟ ಈ ಥರದ್ದು. ಅದಕ್ಕೋಸ್ಕರ ಇದನ್ನು ತೊಗೊಂಡು, ಮತ್ತು ಫಿಶ್ ತೊಗೊಂಡು ಬಂದಿದ್ರು. ಫಿಶ್ ತೊಗೊಂಡು ಬಂದು ಅವರೇ ಮಾಡಿ ಕೊಟ್ಟಿದ್ದು, ನನ್ನ ಕೈಲಿ ಮಾಡಿಸಿಲ್ಲ ಇವತ್ತು ಫಿಶ್ ಫ್ರೈನ, ಅವರೇ ಮಸಾಲ ರೆಡಿ ಮಾಡಿ ಮಾಡಿ ನನಗೆ ಕೊಟ್ಟರು. ಅದು ಒಂಥರ ಖುಷಿ ಆಯಿತು. ಅದ್ರ ಜೊತೆಗೆ ಮಫಿನ್ಸ್ ತೊಗೊಂಡು ಬಂದಿದ್ದಾರೆ, ಇದು ಚಾಕ್ಲೇಟ್ ಚಿಪ್, ಬ್ಲೂಬೆರಿ ಮತ್ತು ಲೆಮನ್ ಪಾಪಿ ಸೀಡ್ಸ್ ಹಾಕಿರೋಂಥದ್ದು ಮಫಿನ್ಸ್ ಮಕ್ಳಿಗೆ. ಮತ್ತು ನನಗೇನು ಅಷ್ಟು ಇಷ್ಟ ಇಲ್ಲ, ಅದು ಮಕ್ಳಿಗೆ ಬಾಕ್ಸ್ಗೆ ಅಂತಾನೆ, ಸ್ನ್ಯಾಕ್ಸ್ ಬಾಕ್ಸ್ ಬೇಕಾಗುತ್ತೆ ಅಂತ. ಅದ್ರ ಜೊತೆ ಬರ್ಡೇ ಕೇಕ್ ಇದು. ನನಗೆ ಚಾಕ್ಲೇಟ್ ಫ್ಲೇವರ್ ಸ್ವಲ್ಪ ಇಷ್ಟ ಆಗುತ್ತೆ, ಅದರಿಂದ ಬಂಗಾರಗೆಲ್ಲ ಒರಿಯೋ ಇಷ್ಟ. ಸೊ ಇಬ್ರಿಗೂ ಆಗಲಿ ಅನ್ನೋದಕ್ಕೋಸ್ಕರ ಕೇಕ್ ತಂದಿದ್ದಾರೆ. ಇದು ನನ್ನ ಬರ್ಡೇ ಕೇಕ್. ಅಮ್ಮನ ಬರ್ಡೇ
ಇವತ್ತು ಕೇಕ್ ಕಟ್ ಮಾಡ್ತಿದೀವಿ, ಕೇಕ್ ಕಟ್ ಮಾಡ್ಬಿಟ್ಟು ತಿಂತಿದೀವಿ. ಚಾಕ್ಲೇಟ್ ಓರಿಯೋ ಚಾಕ್ಲೇಟ್ ಕೇಕ್ ಫೇವರೇಟ್. Happy birthday, happy birthday, Mama. Happy birthday, Mama. Happy birthday, Mama. Happy birthday to you. May God bless you. May God bless you. May God bless you, my mom, my dear mommy. Happy birthday to you. ನೀವೇ ಮಾಡಿ ಅಂದರೆ ತುಂಬ ಹಠ ಮಾಡಿದ್ರು ಫಸ್ಟು. ನಾನು ನಮ್ಮಲ್ಲಿ ಇಲ್ಲ ನೀವೇ ಮಾಡಿಯಪ್ಪ ಅಂತ ಮಾಡಿಸ್ತಾ, ಯಾಕಂದರೆ ಮಕ್ಕಳಾದ್ಮೇಲೆ ಅದು ಹಂಗೆ ಅಲ್ವಾ, ನಮಗೇನು ಆ ಥರ ಸೆಲೆಬ್ರೇಟ್ ಮಾಡ್ಕೋಬೇಕು ಅಂತೆಲ್ಲ ಏನು ಅನಿಸಲ್ಲ. ಬಂಗಾರನೇ ಅವರಪ್ಪಂಗೆ ಹೇಳಿ ತರಿಸಿದ್ದಿದ್ದ, ಅದಕ್ಕೋಸ್ಕರ ನೀವಿಬ್ಬರೇ ಮಾಡಿ ಅಂತ ಹೇಳಿಬಿಟ್ಟು ಅವರಿಬ್ರು ಕೆಲೆ ಕೇಕ್ ಕಟ್ ಮಾಡಿಸ್ದೆ. ನೋಡ್ತಾ ಇರ್ಬೋದು, ಮಾಡಿಸ್ಬಿಟ್ಟು ಅವರಿಬ್ರಿಗೂ ತಿನ್ನಿಸ್ದೆ. ಅವ್ರಿಗೂ ತುಂಬ ಇಷ್ಟ ಆಯಿತು. ಅದಾದಮೇಲೆ ಇಬ್ರಿಗೂ ಬೌಲ್ಗೆ ಹಾಕೋಟ ಇಬ್ಬರು ತಿಂತಾಯಿದ್ರು. ಸೊ ಫಿಶು ತಿಂದಿದ್ರು ಒಂದೊಂದು ಸ್ಲೈಸ್ ಅಷ್ಟೇ, ತುಂಬ ಕಮ್ಮಿ ಕ್ವಾಂಟಿಟಿ ತಂದಿದ್ದು. ಅದಾದಮೇಲೆ ಕೇಕ್ ಕಟ್ ಮಾಡಿ ಕೇಕ್ ತಿಂದಿದ್ದಾಯಿತು. ಮತ್ತು ಮಫಿನ್ಸ್ ಎಲ್ಲ ಮುಟ್ಟಕ್ಕೆ ಹೋಗಲಿಲ್ಲ. ಕ್ರೀಮ್ ತಿಂತೀಯಪ್ಪ, ಅದು ತಿನ್ಮೇಲೆ ತಿನ್ನು. ನೀನು ತಿನ್ನಲ್ಲ, ಬಿಟ್ಬಿಡ್ತೀಯಲ್ಲ. ಇಲ್ಲೇ ಇರುತ್ತೆ, ಫಸ್ಟ್ ಫಿನಿಶ್ ಮಾಡು ಆಮೇಲೆ ತಿನ್ನು. ನೀನು ಸ್ಪೂನ್ ತಗೊಂಬದ್ಲ? ಐ'ಮ್ ಸೋ ಹ್ಯಾಪಿ ಟು ಈಟ್ ದ ಕೇಕ್. ಆದ್ಯ ಒಬ್ಳೆ ಈ ಥರ ಟೆಡ್ಡಿಗಳೆಲ್ಲ ಇಟ್ಕೊಂಡು ಎಷ್ಟು ಚೆನ್ನಾಗಿ ಆಟ ಆಡ್ತಿರ್ತಾಳೆ. ಮಕ್ಕಳುಗಳೇ ಹಂಗಲ್ವ, ಸ್ಕೂಲ್ಗೆ ಹೋಗಿ ಬಂದಮೇಲೆ ಟೀಚರ್ಸ್ ಎಲ್ಲ ಹೆಂಗೆ ಮಾಡ್ತಿರ್ತಾರೆ ಸ್ಕೂಲಲ್ಲಿ ಅದನ್ನು ಮಾಡ್ತಿರ್ತಾರೆ. ಅದ್ರ ಜೊತೆಗೆ ಚಪಾತಿ ರಾತ್ರಿಗೆ ತಿಂದ್ವಿ, ಚಪಾತಿ ಮುಗಿಸಿ ನೆಕ್ಸ್ಟ್ ಡೇಮಿಗೆ ನಾನು ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಬೆಳಗ್ಗೆ ಬೇಗ ಬೆಳಕಾಗ್ಬಿಡತ್ತೆ. ಸೊ ಅದ್ರ ಜೊತೆಗೆ ಬ್ರೇಕ್ಫಾಸ್ಟ್ಗೆ ಇವರಿಬ್ರಿಗೂ ಸೀರಿಯಲ್ಸ್ ಕೊಡ್ತಾ ಇದ್ದೀನಿ. ಹಾಲು ಮತ್ತು ಹನಿ ಹಾಕ್ಬಿಟ್ಟು ಕೊಡ್ತೀನಿ, ಸ್ವಲ್ಪಗೆ ಸ್ವಲ್ಪ ಹನಿ ಹಾಕ್ತೀನಿ. ಇದನ್ನಾದರೆ ಮಕ್ಕಳು ಇಷ್ಟಪಟ್ಟು ತಿನ್ಕೊಂಬಿಡ್ತಾರೆ. ಅದ್ರ ಜೊತೆಗೆ ಅವಲಕ್ಕಿ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ಲಂಚ್ ಬಾಕ್ಸ್ಗೆ. ಅವಲಕ್ಕಿ ಉಪ್ಪಿಟ್ಟು ತುಂಬ ಕ್ವಿಕ್ಕಾಗಿ ಆಗ್ಬಿಡತ್ತೆ, ಏನಿಲ್ಲ, ಅವಲಕ್ಕಿ ನೆನೆಸ್ಬಿಟ್ಟು ನೀಟಾಗಿ ಒಂದ್ಸರಿ ಫಿಲ್ಟರ್ ಮಾಡಿ ಅದರಲ್ಲಿ ಇಟ್ಬಿಡಬೇಕು. ಸೊ ಅವಾಗ ಉದ್ದುದ್ರಿಗೆ ಆಗುತ್ತೆ. ಮಾಮೂಲಿ ಸಾಸಿವೆ, ಜೀರಿಗೆ, ಕಡಲೆಕಾಯಿ ಬೀಜ, ಉದ್ದಿನಬೇಳೆ, ಕಡಲೆಬೇಳೆ ಹಾಕಿ ಹಸಿಮೆಣಸಿನ್ಕಾಯಿ ಮತ್ತು ಕರ್ಬೇವಿನ ಸೊಪ್ಪು ಈರುಳ್ಳಿ ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕಿ ನೀಟಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಹಾಕ್ಬೋದು. ಮತ್ತು ಯೆಲ್ಲೋ ಕಲರ್ ಕೂಡ ಮಾಡ್ಬೋದು. ಯೆಲ್ಲೋ ಕಲರ್ ಒಂದೊಂದ್ಸರಿ ಇಬ್ಬರು, ನಾನು ಎಷ್ಟೊಂದ್ಸರಿ ಹೇಳಿದ್ದೀನಿ ವ್ಲಾಗ್ಗಳಲ್ಲಿ, ಕಲರ್ಗೆ ಇಬ್ಬರು ಫೈಟಿಂಗ್ ಮಾಡ್ತಿರ್ತಾರೆ. ಸೊ ಅವರು ಯಾವತ್ತು ಕಲರ್ ಹೇಳ್ತಾರೋ, ಲಾಸ್ಟ್ ಟೈಮ್ ಯೆಲ್ಲೋ ಮಾಡಿದರೆ ಈ ಸರಿ ವೈಟು, ಈ ಸರಿ ವೈಟ್ ಆಗಿದರೆ ನೆಕ್ಸ್ಟ್ ಟೈಮ್ ಯೆಲ್ಲೋ, ಈ ಥರ ಹೇಳಿ ಮಾಡಿಸ್ತಾರೆ. ಸೊ ಲಂಚ್ ಬಾಕ್ಸ್ಗೆ ನಾನು ಇವರಿಬ್ರಿಗೂ ಅವಲಕ್ಕಿ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ. ಸೊ ಬ್ರೇಕ್ಫಾಸ್ಟ್ ಗೊತ್ತಾಯಿತು ನಿಮಗೆ. ಮತ್ತು ಇವಾಗ ಸ್ನ್ಯಾಕ್ಸ್ಗೆ ರೆಡಿ ಮಾಡ್ತಾ ಇದ್ದೀನಿ. ನೀವು ನೋಡಿದ್ರಿ ಹಿಂದಿನ ದಿನ ಕೇಕ್ ಕಟ್ ಮಾಡಿದ್ದು ನನ್ನ ಬರ್ಡೇ ದಿನ. ಸೊ ಇವಾಗ ಬಂದ್ಬಿಟ್ಟು ಕೇಕೇ ಬೇಕು ಅಂತ ಹೇಳ್ಬಿಟ್ಟು ಹಠ ಮಾಡ್ತಾ ಇದ್ರು, ಕೇಕ್ ಹಾಕಿ ಪ್ಲೀಸ್ ಸ್ನ್ಯಾಕ್ಸ್ಗೆ ಅಂತ ಹೇಳಿಬಿಟ್ಟು. ಅದಕ್ಕೋಸ್ಕರ ಹಿಂದಿನ ದಿನ ಫ್ರೂಟ್ಸ್ ಹಾಕಿದ್ದೆ ಅಲ್ವಾ ಅಂತ ಹೇಳ್ಬಿಟ್ಟು ಇವಾಗ ಕೇಕ್ ಹಾಕ್ತಾ ಇದ್ದೀನಿ. ಏನಕ್ಕೆ ನಾನು ಇದೆಲ್ಲ ಶೇರ್ ಮಾಡ್ತಾ ಇದ್ದೀನಿ ಅನ್ನೋದಾದರೆ, ಸುಮ್ಮನೆ ಇವಾಗ ಒಂದು ಐಡಿಯಾ ಬರಲಿ ಅನ್ನೋದಕ್ಕೋಸ್ಕರ. ಸುಮ್ಮನೆ ಇವಾಗ ಏನಂದರೆ ಲಂಚ್ ಬಾಕ್ಸ್ ಅಂತ ಹೇಳ್ಬಿಟ್ಟು ಪರ್ಟಿಕ್ಯುಲರಾಗಿ ಇದನ್ನೇ ತಂದು ಇಟ್ಕೊಂಡು ಹಾಕಬೇಕು ಅನ್ನೋದೆಲ್ಲ ಏನಿಲ್ಲ. ನಮಗೆ ಅನುಕೂಲ ಏನಿರುತ್ತೋ, ಮನೇಲಿ ಏನಿರುತ್ತೆ, ಮಕ್ಳು ಏನು ಇಷ್ಟಪಡ್ತಾರೆ ಅದನ್ನು ನೋಡ್ಬಿಟ್ಟು ಡೈಲಿ ಒಂದೊಂದು ಹಾಕ್ಬೋದು. ಮಕ್ಳಿಗೆ ಏನಂದರೆ ಎಲ್ಲರೂ ಇಲ್ಲಿ ಎಸ್ಪೆಷಲಿ ಅಮೇರಿಕಾದಲ್ಲಿ ಅಲ್ಲೇ ಹೋಟೆಲಲ್ಲಿ ಅಂದರೆ ಇವಾಗ ಕೆಫೆಟೇರಿಯಾದಲ್ಲಿ ಲಂಚ್ ತೊಗೊಂಡು ತಿಂತಾರಲ್ವ, ಅಲ್ಲಿ ವೆರೈಟೀಸ್ ಆಫ್ ಫ್ಲೇವರ್ಸ್ ಏನೇನೋ ಇರುತ್ತೆ, ಅದನ್ನು ನೋಡಿ ಇವರು ಫೀಲ್ ಮಾಡ್ಕೊಬಾರ್ದು ಅನ್ನೋದಕ್ಕೋಸ್ಕರ ಅವ್ರು ಕೇಳೋದನ್ನೇ ನಾನು ಜಾಸ್ತಿ ಹಾಕಿ ಕೊಡ್ತೀನಿ. ತುಂಬ ಅಂದರೆ ಒಂದು 70% ಅಷ್ಟು ಪಾಪ ಕೇಳೋದು ನಾನು ಆದಷ್ಟು ಹಾಕ್ತೀನಿ. ಅದಾದಮೇಲೆ ತುಂಬ ಜಂಕ್ ಅಂತ ಅನಿಸ್ತು ಅಂತ ಅಂದಾಗ ನಾನು ಇಲ್ಲ ಅಂತ ಹೇಳ್ಬಿಟ್ಟು ನಾನೇ ನನಗೆ ಡ್ರೈ ಫ್ರೂಟ್ಸ್ ಆಗಲಿ ಫ್ರೂಟ್ಸ್ ಆಗಿರ್ಬೋದು ಅದನ್ನು ಹೇಳ್ಬಿಟ್ಟು ಹಾಕ್ತೀನಿ. ಹಠ ಮಾಡೋಕ್ಕೆ ಹೋಗಲ್ಲ, ಏನು ಹೇಳಿದ್ರೂ ಓಕೆ ಅಂತಾರೆ. ಸೊ ಅವಲಕ್ಕಿ ಉಪ್ಪಿಟ್ಟು ನೋಡ್ಬೋದು ಎಷ್ಟು ಉದ್ರುಗಾಗಿದೆ ಅಂತ ಹೇಳಿ ಲಂಚ್ ಬಾಕ್ಸ್ಗೆ ಅವಲಕ್ಕಿ ಉಪ್ಪಿಟ್ಟು, ಸ್ನ್ಯಾಕ್ಸ್ಗೆ ಕೇಕ್ ಆ್ಯಂಡ್ ಬನಾನಾ ಚಿಪ್ಸ್ ಹಾಕಿದೆ. ಸ್ವೀಟ್ ತಿನ್ನೋದ್ರಿಂದ ಬನಾನಾ ಚಿಪ್ಸ್ ಅಂದರೆ ತುಂಬ ಇಷ್ಟಪಟ್ಟು ತಿಂತಾರೆ ಅಂತ ಹೇಳ್ಬಿಟ್ಟು ಇಬ್ರಿಗೂ ಅಷ್ಟೇ ಸೇಮ್ ಆ್ಯಸ್ ಯೂಶ್ವಲ್ ನ್ಯಾಪ್ಕಿನ್ ಹಾಕಿ ಒಂದು ಪೇಪರ್ ಟವೆಲ್ ಹಾಕಿ ವಾಟರ್ ಬಾಟಲ್ ಎಲ್ಲ ಹಾಕಿ ಪ್ಯಾಕ್ ಮಾಡಿ ಸ್ಕೂಲಿಗೆ ಕಳಿಸ್ತಾ ಇದ್ದೀನಿ. ಸ್ಕೂಲು ಅಷ್ಟೇ. ಸೊ ನೀವು ಡಿಫ್ರೆಂಟ್ ಕಾಂಬಿನೇಷನ್ ಆಫ್ ಸ್ಕೂಲ್ ಯೂನಿಫಾರ್ಮ್ಸ್ನ ನೋಡ್ತಾ ಇದ್ದೀರಾ, ಅದನ್ಗೆ ಬಂಗಾರಿಗೆ. ಸೊ ಯಾವ ಕಾಂಬಿನೇಷನ್ ಅವರಿಬ್ರಿಗೂ ತುಂಬ ಚೆನ್ನಾಗಿ ಕಾಣುತ್ತೆ ಅನ್ನೋದನ್ನು ನನಗೆ ಕಮೆಂಟಲ್ಲಿ ತಿಳಿಸಿ, ಓಕೆನಾ? ಸೊ ಖುಷಿ ಖುಷಿಯಾಗಿ ಹೋಗ್ತಾ ಇದ್ದಾರೆ ಇಬ್ರು. ಫಸ್ಟು ತುಂಬ ಹಠ ಮಾಡ್ತಾಳೆ, ಯಾವಾಗಲೂ ನಾನೇ ಬ್ಯಾಗ್ ಹಾಕ್ಕೊಬೇಕು ಅಂತ ಹೇಳ್ಬಿಟ್ಟು. ನೀನು ಇನ್ನೂ ಚಿಕ್ಕವಳಪ್ಪ, ಮತ್ತು ನಡೆಯೋದು ಸ್ಲೋ ಆಗುತ್ತೆ, ಅದಕ್ಕೋಸ್ಕರ ನಾನೇ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೀನಿ. ಅದ್ರ ಜೊತೆಗೆ ನೋಡ್ಬೋದು, ಇದು ಬಸ್ ಇದೆ, ಸ್ಕೂಲ್ ಬಸ್ಸು. ಸೊ ಕೆಲವು ಮಕ್ಕಳು ಆ ಸ್ಕೂಲ್ ಬಸ್ಸಲ್ಲಿ ಕೂಡ ಬರ್ತಾರೆ. ಆಮೇಲೆ ನಾನು ಡ್ರಾಪ್ ಮಾಡಿಬಿಟ್ಟು ಇವಾಗ ಮನೆ ಕಡೆಗೆ ಹೊರಡ್ತಾ ಇದ್ದೀನಿ.
ನೋಡ್ತಾ ಇರ್ಬೋದು ಅಲ್ಲಿ ಮರಗಳಲ್ಲಿ, ಅದು ಎಲ್ಲಿ ಒಣಗೋಗಿರೋ ಎಲೆ ಥರ ಕಾಣಿಸ್ತಾ ಇದೆ ಅಲ್ವಾ, ಬರೀ ಗುಬ್ಬಚ್ಚಿಗಳು ಸಿಕ್ಕಾವಟೆ ಇರುತ್ತೆ ಈ ಟೈಮಲ್ಲಿ. ಅರ್ಲಿ ಮಾರ್ನಿಂಗ್ ಅದ್ರ ಸೌಂಡ್ ಕೇಳೋಕ್ಕೆ ಒಂಥರ ಚೆಂದ, ಎಲ್ಲ ಕಡೆ ಓಡಾಡ್ತಾ ಇರುತ್ತೆ ಚಿಕ್ಕ ಚಿಕ್ಕದು. ಮತ್ತು ನೋಡ್ತಾ ಇರ್ಬೋದು ಇದರಲ್ಲಿ ಆಲ್ಮೋಸ್ಟ್ ಎಲ್ಲ ಹೂವು ಎಲ್ಲ ಒಣಗಿಬಿಟ್ಟಿತ್ತು, ಇವಾಗ ನೀಟಾಗಿ ಮತ್ತೆ ಚಿಗುರಿದೆ. ಅದಾದಮೇಲೆ ಟೈಮ್ ನೋಡ್ತಾ ಇರ್ಬೋದು 8:30, ಆಲ್ಮೋಸ್ಟ್ ಎಲ್ಲ ಕೆಲಸ ಆಗೋಗಿತ್ತು. ಸೊ ಮತ್ತೆ ನಾನು ಇವಾಗ ಸಾಯಂಕಾಲಕ್ಕೆ ವ್ಲಾಗ್ ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ, ಅಂದರೆ ಮಕ್ಕಳು ಬರೋ ಟೈಮ್ಗೆ ಸ್ಕೂಲಿಂದ ಕರ್ಕೊಂಡು ಬರೋಣ ಅಂತ ಹೇಳಿಬಿಟ್ಟು ಹೋಗಿದ್ದೀನಿ ಸ್ಕೂಲ್ ಹತ್ರ. ಬರ್ತಾ ಇದ್ದಾಳೆ ನೋಡಿ ನಮ್ಮ ಆದ್ಯ ಬೇಬಿ, ಫಸ್ಟ್ ಅವಳೆ ಇವತ್ತು ಬರ್ತಾ ಇರೋದು ನೋಡ್ತಾ ಇರ್ಬೋದು. ದೂರದಿಂದನೇ ಹುಡುಕ್ತಿರ್ತಾಳೆ ಎಲ್ಲಿ ನಿಂತಿದ್ದಾರೆ ಏನು ಅಂತ ಹೇಳಿಬಿಟ್ಟು. ಸೊ ಅಲ್ಲಿಂದ ಬಂದು ಬರಬೇಕಾದ್ರೆ ಅಲ್ಲೊಬ್ಬರು ಗಾರ್ಡ್ ನಿಂತಿರ್ತಾರೆ ನೋಡಿ ಸಿಗ್ನಲ್ ಹತ್ರ. ಅವ್ರನ್ನ ನೀಟಾಗಿ ಬಂದು ಪಾಪ ಎಷ್ಟು ಒಂಥರ ಒಳ್ಳೆ ನೇಚರ್ ನಮ್ಮ ಆದ್ಯಂಗೆ ನೋಡಿ, ಮಾತಾಡಿಸಿ ಹಗ್ ಮಾಡಿ ಬರ್ತಾಳೆ. ಎವ್ರಿ ಡೇ ಹಾಗೆ ಮಾಡ್ತಾಳೆ. ಅವರು ಕೂಡ ಅಷ್ಟೇ, ನಮ್ಮ ಆದ್ಯಂದಾಗಿರ್ಬೋದು, ಬಂಗಾರದ್ದು, ನಂದು, ಎಲ್ಲರದು ಹೆಸರು ನೆನಪಿಟ್ಕೊಂಡಿರ್ತಾರೆ ನೋಡಿ. ನಾನು ನಿಂತಿದ್ದೀನಿ, ಅವ್ರ ಅಪ್ಪನ ಬಂದು ತಪ್ಕೊತ ಇದ್ದಾಳೆ. ಎಷ್ಟೇ ಆದರೂ ಅಷ್ಟೇ ಈ ಮಕ್ಕಳು ಎಷ್ಟೇ ಚೆನ್ನಾಗಿ ನಾವು ಹೆಂಗೆ ನೋಡಿಕೊಂಡ್ರು ಫಸ್ಟು ಅವ್ರ ಅಪ್ಪ ಅವ್ರ ಅಕ್ಕ ಅಂತ ಹೇಳ್ಬಿಟ್ಟು ಓಡೋಗ್ತಾಳೆ ಆ ಥರ ನೋಡ್ತಾ ಇರ್ಬೋದು. ಸೊ ಇವಾಗ ಆಯಿತು, ಇಬ್ಬರನ್ನು ಮನೆ ಕಡೆಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಅವರಿಬ್ಬರು ಹೆಂಗೆ ಹೆಸರು ನೆನಪಿಟ್ಕೊಂಡಿದ್ದಾರೆ ಏನೋ ಅನ್ನೋದು ಕೂಡ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹಂಗೆ ಇದೇ ವ್ಲಾಗಲ್ಲಿ ಕಂಟಿನ್ಯೂ ಮಾಡ್ತೀನಲ್ವಾ. ಸೊ ನೀವು ನೋಡ್ಬೋದು. ಸ್ಕೂಲಿಂದ ಕರ್ಕೊಂಡು ಬಂದು ಇಬ್ಬರಿಗೂ ಸ್ನಾನ ಮಾಡಿಸಿ ಎಲ್ಲ ರೆಡಿ ಮಾಡಿ ಮತ್ತು ಅವ್ರಿಗೂ ತಿನ್ನಕ್ಕೊಟ್ಟು ಅದಾದಮೇಲೆ ಇಂಡಿಯಾ ಬಜಾರ್ಗೆ ಹೋಗಿದ್ವಿ. ಇಂಡಿಯಾ ಬಜಾರ್ಗೆ ಹೋಗಿ ಬಂದು ಒಂದಷ್ಟು ಇಲ್ಲಿ ಇಟ್ಟಿದ್ದೀವಿ ನೋಡಿ, ನಿಮಗೂ ಬೋರ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಅಲ್ಲೇನು ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಮತ್ತು ಏನಂದರೆ ಮೇಯ್ನ್ ಹೋಗಿದ್ದು ಗೋಧಿ ಹಿಟ್ಟು ಸ್ವಲ್ಪ ಖಾಲಿ ಆಗ್ತಾ ಬರ್ತಾ ಇತ್ತು, ಅದಕ್ಕೋಸ್ಕರ ಅಕ್ಕಿ ಕೂಡ ಇತ್ತು, ಇನ್ನೊಂದು ಮೂಟೆ ಇರಲಿ ಅಂತ ಹೇಳ್ಬಿಟ್ಟು ಎಮರ್ಜೆನ್ಸಿಗೆ ತೊಗೊಂಡು ಬಂದ್ವಿ. ಹಾಗೆ ಸ್ವಲ್ಪ ತರಕಾರಿಗಳು ತೊಗೊಂಡ್ವಿ ಮತ್ತು ಸ್ನ್ಯಾಕ್ಸು. ಮತ್ತು ಅಲ್ಲಿ ನೋಡ್ತಾ ಇರ್ಬೋದು ಮ್ಯಾಂಗೋದು ಒಂದು ಪಲ್ಪ್ ಇರೋಂಥ ಬಾಟಲ್ ತಂದಿದ್ದೀವಿ. ಯಾಕಂತ ಅಂದರೆ ಇಲ್ಲಿ ಎಷ್ಟೊಂದು ಸರಿ ನೋಡ್ತಾ ಇದ್ದೆ ನಾನು, ಬಟ್ ತೊಗೊಳೋದ ಬೇಡ ಅಂತ ಯೋಚನೆ ಮಾಡ್ತಾ ಇದ್ದೆ. ಬಟ್ ಲಾಸ್ಟ್ ಟೈಮ್ ನಮ್ಮ ಫ್ರೆಂಡ್ ಮನೆಗೆ ಹೋದಾಗ ಅವರು ನಮಗೆ ಲಸ್ಸಿ ಮಾಡಿಕೊಟ್ರು ಮ್ಯಾಂಗೋ ಪಲ್ಪಿಂದ ಯೂಸ್ ಮಾಡಿ. ಸೊ ಅವರನ್ನು ನೋಡಿದ್ಮೇಲೆ ನಮಗೆ ಒಂದು ಕಾನ್ಫಿಡೆನ್ಸ್ ಬಂತು, ಓ ಚೆನ್ನಾಗಿರುತ್ತೆ ಆರಾಮಾಗಿ ಮಾಡ್ಬೋದು ಅನ್ನೋದಕ್ಕೋಸ್ಕರ ತೊಗೊಂಡು ಬಂದಿದ್ದು. ಯಾಕಂದರೆ ಎಷ್ಟು ಯೋಚನೆ ಮಾಡ್ತೀವಿ ಅಂದರೆ ಸ್ವಲ್ಪ ಬೆಲೆ ಜಾಸ್ತಿ ಆಗಿರೋದ್ರಿಂದ ಸುಮ್ಮನೆ ತೊಗೊಂಡು ಬಂದು ವೇಸ್ಟ್ ಮಾಡಬಾರ್ದು ಅನ್ನೋದಕ್ಕೋಸ್ಕರ ಅಷ್ಟೇ. ಅದ್ರ ಜೊತೆಗೆ ಎಲ್ಲ ಕಿಚನ್ ಎಲ್ಲ ಕ್ಲೀನ್ ಮಾಡಿದ್ದಾಯಿತು, ಎಲ್ಲ ಏನೇನು ತಂದಿದ್ವಿ ಗ್ರಾಸರೀಸ್ ಎಲ್ಲ ಜೋಡಿಸ್ಬಿಟ್ಟು ಕಂಪ್ಲೀಟಾಗಿ ಹಾಲು ಮನೆ ಎಲ್ಲ ಕ್ಲೀನ್ ಮಾಡಿಬಿಟ್ಟೆ ಆಯಿತು. ಅದಾದಮೇಲೆ ಇನ್ನು ಅಡುಗೆ ಬಂದು ಮಾಡಬೇಕು. ಮಕ್ಕಳಿಬ್ರು ಆಟ ಆಡ್ಕೊತಾ ಇದ್ದಾರೆ, ಇಬ್ಬರು ಇದು ಟ್ಯಾಬ್ ಎಲ್ಲ ನೋಡಿಕೊಂಡು ಸ್ವಲ್ಪ ಹೊತ್ತು ಓದ್ತಿರ್ತಾರೆ, ಹಾಗೆ ಓದ್ಕೊಂಡು ಹಂಗೆ ಆಟ ಆಡ್ಕೊತಾ ಇರ್ತಾರೆ. ಆಮೇಲೆ ಫ್ರೆಂಡ್ ಕೂಡ ಬರ್ತೀವಿ ಅಂತ ಕಾಲ್ ಮಾಡಿದ್ರು. ಸೊ ಅವರು ಹಿಂದಿನ ದಿನ ಹೋಗಿದ್ವಿ ಅಲ್ವಾ, ಅವರು ಹಿಂಗೆ ಬಂದು ಬನ್ನಿ ಅಂತ ಕರೆದಿದ್ವಿ, ಸ್ವಲ್ಪ ಅದು ಬಂದು ಹೋಗ್ತೀವಿ ಅಂತ ಹೇಳ್ಬಿಟ್ಟು ಅವರು ಬಂದರು. ಅದ್ರ ಜೊತೆಗೆ ಹೊರಗಡೆ ನೋಡ್ತಾ ಇರ್ಬೋದು, ನಾನು ಲಾಸ್ಟ್ ಟೈಮಲ್ಲಿ ಇದು ಲಾಸ್ಟ್ ಟೈಮ್ ಹಳೆ ವ್ಲಾಗಲ್ಲಿ ಒಂದೆರಡು ಮೂರು ಹಿಂದಿನ ವ್ಲಾಗ್ಗಳಲ್ಲಿ ಹೇಳಿದ್ದೆ, ಇಲ್ಲಿ ನಾವು ಕಾಂಪೌಂಡ್ ಆಗ್ತಿದ್ದಾರೆ ನೋಡಿ, ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ ಅಂತ ನೋಡ್ತಾ ಇರ್ಬೋದು. ವುಡ್ಡಲ್ಲಿ ಮಾಡಿದ್ದು ತುಂಬಾ ಬೇಗ ಫಿನಿಶ್ ಮಾಡಿಬಿಟ್ರು ನೋಡಿ, ಬ್ಯಾಕ್ ಯಾರ್ಡ್ ಈ ಥರ ಎಕ್ಸ್ಟೆಂಡ್ ಮಾಡಿದ್ದಾರೆ. ಅಲ್ಲಲ್ಲಿ ಒಂದೊಂದು ಮನೆಗಳು ರೋಡ್ಗೆ ಹೈಲೈಟ್ ಕಾಣ್ಸ್ ಅಂತ ಮನೆಗಳನ್ನ ಅವರು ಮಾಡ್ತಾ ಹೋಗ್ತಾರೆ. ಅದ್ರ ಜೊತೆಗೆ ಫ್ರೆಂಡ್ಸ್ ಅವರು ಬಂದು ಹೋದರು. ಹೋದಾದ್ಮೇಲೆ ನಾನಿಲ್ಲಿ ಇವಾಗ ಹೀರೆಕಾಯಿ ಬೆಳೆ ಸಾಂಬಾರು ಮಾಡಿ ಒಗ್ಗರಣೆ ಹಾಕ್ತಾ ಇದ್ದೀನಿ. ಆಲ್ಮೋಸ್ಟ್ ಆಗೋಯಿತು, ಬಿಸಿ ಬಿಸಿ ಅನ್ನ ಮತ್ತು ಸಾಂಬಾರು. ಅದ್ರ ಜೊತೆಗೆ ಇನ್ನೊಂದು ಕಡೆ ಹಾಲು ಕಾಯಕ್ಕಿಟ್ಟು ಇಡ್ತಾ ಇದ್ದೀನಿ ಮೊಸರು ಪಾಕಕ್ಕೆ. ಮತ್ತು ಇದು ಬ್ಲ್ಯಾಕ್ ಗ್ರೇಪ್ಸು ನೆಕ್ಸ್ಟ್ ಡೇ ಮಾರ್ನಿಂಗಿಗೆ ಸ್ನ್ಯಾಕ್ಸ್ಗೆ ಬೇಕಾಗುತ್ತೆ ಅಂದ್ಬಿಟ್ಟು ಸ್ವಲ್ಪ ವ್ಯಾಕ್ಸ್ ಏನಾದರೂ ಇದ್ದರೆ ಹೋಗಲಿ ಅಂತ ಕಲ್ಲು ಹಾಕ್ಬಿಟ್ಟು ನೆನೆಸಿಟ್ಟಿದೆ. ನೀಟಾಗಿ ನೆನೆಸಿ ಈ ಥರ ಸೊಪ್ಪು ಸೋರು ಹಾಕೋದ್ರಲ್ಲಿ ಈ ಥರ ಇಟ್ಬಿಟ್ರೆ ನೀಟಾಗಿ ಡ್ರೈ ಆಗುತ್ತೆ, ನೀರಿರಲ್ಲ ಬೆಳಗ್ಗೆ ಮಕ್ಳಿಗೆ ಬಾಕ್ಸ್ಗೆ ಹಾಕಬೇಕಾದ್ರೆ. ಅದೇ ಟೈಮ್ಗೆ ಕಿಚನ್ ಕೂಡ ಕ್ಲೀನ್ ಮಾಡಿಕೊಂಡೆ, ಜ್ಯೂಸ್ ಗ್ಲಾಸಸ್ ಅದೆಲ್ಲ ಜಾಸ್ತಿ ಇತ್ತು, ಕಿಚನೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಯಿತು, ಊಟ ಆಯಿತು, ಹಾಲು ಎಪ್ಪಾಕಕ್ಕೂ ಇಟ್ಟಿದ್ದೀನಿ. ಮತ್ತು ಇವಾಗ ಸ್ವಲ್ಪ ವಾಕಿಂಗ್ ಮಾಡೋಣ ಅಂತ ಬಂದೆ. ಟೈಮ್ ಇವಾಗ 10:00 ಆಗಿದೆ, ಮಕ್ಕಳು ಕೂಡ ಆವಾಗಲೇ ಮಲ್ಕೊಂಡ್ಬಿಟ್ರು. ವಾಕಿಂಗ್ ಮಾಡೋಣ ಅಂತ ಬಂದರೆ ಮೈನ್ ರೋಡಿಗೆ ಬಂದರೆ ಫುಲ್ಲು ಕತ್ತಲೆ. ಸೊ ನನ್ನ ಹಸ್ಬೆಂಡ್ ಹೇಳೋರು 8:00 ಮೇಲೆಲ್ಲ ಇಲ್ಲಿ ಓಡಾಡೋಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು. ಸರಿ ಇಷ್ಟು ದೂರ ಬಂದೆ ಫುಲ್ ಕತ್ತಲೆ ಇತ್ತು ಬೇಡ ಅಂತ ಹೇಳ್ಬಿಟ್ಟು ಭಯ ಅನಿಸ್ತು. ಅದಕ್ಕೋಸ್ಕರ ವಾಪಸ್ ಒಳಗಡೆ ಮಾಮೂಲಿ ಕಮ್ಯುನಿಟಿ ಒಳಗೆ ರೌಂಡ್ ಹೊಡಿಯೋಣ ಅಂತ ಹೇಳ್ಬಿಟ್ಟು ವಾಪಸ್ ಹೋದೆ. ಒಂದು ಅಷ್ಟೊತ್ತು ಮಾಡಿದೆ, ಹೆಚ್ಚು ಕಡಿಮೆ 1 hour ವಾಕ್ ಮಾಡಿದೆ. ಅವತ್ತು ಸ್ವಲ್ಪ ವೆದರ್ 15th-16th August ಸ್ವಲ್ಪ ವೆದರ್ ಸ್ವಲ್ಪ ಕೂಲಾಗಿತ್ತು, ಅಂತ ಬಿಸಿ ಅನಿಸ್ತಾ ಇರಲಿಲ್ಲ. ಆ 2 days ಅಷ್ಟೇ, ಮತ್ತೆ ಅದಾದಮೇಲೆ ನಾರ್ಮಲಾಗಿ 42-43 ಎಲ್ಲ ಹೋಗೋಕ್ಕೆ ಶುರುವಾಯಿತು. ನೋಡಬೇಕು, September 1st ಸ್ವಲ್ಪ ಕೂಲ್ ಆಗುತ್ತೆ ಮತ್ತು ಮಳೆ ಬರೋಕ್ಕೂ ಸ್ಟಾರ್ಟ್ ಆಗುತ್ತೆ ಸ್ವಲ್ಪ ಸ್ವಲ್ಪ ಅಂತ ಹೇಳ್ತಿದ್ದಾರೆ. ಬಟ್ ನಾನು ಬಂದಿದ್ದು ಅಕ್ಟೋಬರಲ್ಲಿ ಹೋದ ವರ್ಷ, ಬಟ್ ಅಕ್ಟೋಬರಿಂದ ಚೆನ್ನಾಗಿತ್ತು ವೆದರ್, ಆದರೆ ನಂಗೆ ಗೊತ್ತಿಲ್ಲ ಸೆಪ್ಟೆಂಬರಿಂದ ಸರಿ ಹೋಗ್ಬೋದು. ಅದಾದಮೇಲೆ ಮನೆಗೆ ಬಂದಿದ್ದಾಯಿತು, ಮಲ್ಕೊಂಬಿಟ್ಟೆ. ಮತ್ತೆ ನೆಕ್ಸ್ಟ್ ಡೇ ಬಂದು ಮಾರ್ನಿಂಗ್ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇಬ್ಬರು ಕೂಡ ಸ್ಕೂಲ್ಗೆ ಹೋಗ್ತಾ ಇದ್ದಾರೆ ರೆಡಿ ಆಗಿಬಿಟ್ಟು. ನೋಡಿ ಸೂರ್ಯನ ಬೆಳಕು ಎಷ್ಟು ಚೆನ್ನಾಗಿದೆ ಅಂತ, 7:00 ಈ ಥರ ತುಂಬ ಬೆಳಕಾಗ್ಬಿಟ್ಟಿರುತ್ತೆ. ಹಾಗೆ ನೋಡಿ ಅವ್ರು ಎಷ್ಟು ಚೆನ್ನಾಗಿ ಮಕ್ಕಳನ್ನ ಮಾತಾಡಿಸ್ತಾರೆ ಅಂತ ಹೇಳಿಬಿಟ್ಟು ನಾನು ಅವಾಗಲೇ ಹೇಳಿದ್ದೆ. ನನ್ನ ಹೆಸರು ಆಗಿರ್ಬೋದು, ಬಂಗಾರು ಹೆಸರು, ಗುಣಾದ್ಯನ ಹೆಸರು, ಎಲ್ಲರದ್ದು ತುಂಬ ಚೆನ್ನಾಗಿ ನೆನ್ಪಿಟ್ಕೊಂಡಿರ್ತಾರೆ. ಅದೇ ಥರ ನಮ್ಮ ಮಕ್ಕಳು ಕೂಡ ಅವ್ರ ಜೊತೆ ಅಷ್ಟೇ ಚೆನ್ನಾಗಿ ಮಾತಾಡಿಸ್ತಾರೆ, ಅದೊಂದು ಖುಷಿ ಆಗುತ್ತೆ.
ನೋಡಿದ್ರಿ ಅಲ್ವಾ, ಇವರು ಕೂಡ ಹಗ್ ಮಾಡ್ಕೊಂಡು ಎಷ್ಟು ಪ್ರೀತಿ ತೋರಿಸ್ತಾರೆ ಅಂತ ಹೇಳ್ಬಿಟ್ಟು. ನಾನು ಇವರಿಬ್ರು ಹಾಗೆ ಅವ್ರನ್ನ ಯಾರು ಚೆನ್ನಾಗಿ ಟ್ರೀಟ್ ಮಾಡ್ತಾರೋ ಅವ್ರನ್ನ ಅಷ್ಟೇ ಚೆನ್ನಾಗಿ ನೋಡ್ಕೊತಾರೆ. ಆ ಥರ ಒಳ್ಳೆ ಬುದ್ಧಿ ಇಬ್ರಿಗೂ. ಇವರನ್ನು ಸ್ಕೂಲಿಗೆ ಡ್ರಾಪ್ ಮಾಡಿ ಬಂದೆ. ಮತ್ತು ಸ್ನ್ಯಾಕ್ಸ್ಗೆ ಬಂದ್ಬಿಟ್ಟು ಇವತ್ತು ಬ್ಲ್ಯಾಕ್ ಗ್ರೇಪ್ಸ್ ಮತ್ತು ಫ್ರೂಟ್ಸು ಮಿಕ್ಸ್ಡ್ ಫ್ರೂಟ್ಸ್ ಹಾಕಿದ್ದೆ. ಮತ್ತು ಲಂಚ್ ಬಾಕ್ಸ್ಗೆ ಅವರು ಸ್ಯಾಂಡ್ವಿಚ್ ಕೇಳಿದರು, ಅದಕ್ಕೋಸ್ಕರ ಅದನ್ನೇ ಮಾಡಿ ಹಾಕಿದ್ದೆ. ಸೊ ಅದು ನಾನು ನಿಮಗೆ ವೀಡಿಯೋ ತೋರಿಸ್ಲಿಲ್ಲ, ನಾರ್ಮಲ್ ರೆಸಿಪೀಸ್ ಅಂತ. ಅದ್ರ ಜೊತೆಗೆ ಇವಾಗ ನಾನು ಅವ್ರಿಗೆ ಬಿಟ್ಟು ಬಂದು ಚಪಾತಿ ಮತ್ತು ಕ್ಯಾಪ್ಸಿಕಮ್ ಪಲ್ಯ ಮಾಡ್ತಾ ಇದ್ದೀನಿ. ಹಸ್ಬೆಂಡ್ಗೆ ಬಾಕ್ಸ್ಗೆ ಹಾಕಬೇಕಾಗಿತ್ತು, ಅದಕ್ಕೋಸ್ಕರ ಪಲ್ಯ ಮಾಡಿದೆ. ಈ ರೆಸಿಪಿ ಬೇಕು ಅನ್ನೋದಾದರೆ ನಾನು ಆದಷ್ಟು ಬೇಗ ಸಿಂಪಲ್ ರೆಸಿಪೀಸ್ ಕನ್ನಡದಲ್ಲಿ ಅಪ್ಲೋಡ್ ಮಾಡ್ತೀನಿ. ಟೈಮೇ ಸಿಗ್ತಾ ಇಲ್ಲ, ಬೇಗ ಬೇಗ ಮಾಡಬೇಕು, ತುಂಬ ಪೆಂಡಿಂಗ್ ಇದೆ. ಸೊ ಅಪ್ಲೋಡ್ ಮಾಡ್ತೀನಿ, ಅಲ್ಲಿ ನೀವು ಚೆಕ್ ಮಾಡ್ಬೋದು. ಸೊ ಆಯಿತು. ಅದ್ರ ಜೊತೆಗೆ ಇವಾಗ ಹಸ್ಬೆಂಡ್ ಕೂಡ ಆಫೀಸ್ಗೆ ಹೊರಟರು. ಲಂಚ್ ಬಾಕ್ಸು ಪ್ಯಾಕ್ ಮಾಡಿದೆ, ಮತ್ತು ಟಿಫನ್ ಕೂಡ ತಿನ್ಕೊಂಡು ಅವರು ಕೂಡ ಆಫೀಸ್ಗೆ ಹೊರಟರು. ಬೆಳಿಗ್ಗೆ ಹೊತ್ತು ಹಕ್ಕಿಗಳ ಚಿಲ್ಪಿಲಿ ಕೇಳೋಕ್ಕೆ ಒಂಥರ ಚಂದ ಅಲ್ವಾ? ಸೊ ಅದಾದಮೇಲೆ ಇವಾಗ ಸಾಯಂಕಾಲ ಹಂಗೆ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಮಧ್ಯಾಹ್ನ ಕರ್ಕೊಂಡ್ಬರ್ಬೇಕಾದ್ರೆ ಸ್ಕೂಲಿಂದ ಅಲ್ಲಿ ನೋಡಿ ಹಾಯ್ ಮಾಡ್ತಾ ಇದ್ದಾಳೆ ನಮ್ಮ ಆದ್ಯ. ಸೊ ಅವರಿಬ್ಬರನ್ನೂ ಕರ್ಕೊಂಡು ಬಂದು ಇವಾಗ ಏನಂದರೆ ಬಾಕ್ಸ್ ಒಂದು ಬುಕ್ ಮಾಡಿದ್ದೆ ಅಂತ ಹೇಳಿದೆ ಅಲ್ವಾ. ಸೊ ಅದು ಲಂಚ್ ಬಾಕ್ಸ್ ಬಂತು. ಏನಕ್ಕೋಸ್ಕರ ಮಾಡಿದ್ದೆ ಅನ್ನೋದಾದರೆ, ನಮ್ಮ ಆದ್ಯ ಸ್ಕೂಲಲ್ಲಿ ಟೀಚರ್ಸ್ನ ಕೇಳಿ ಓಪನ್ ಮಾಡಿಸ್ಕೊತಾ ಇದ್ಲು ಲಂಚ್ ಬಾಕ್ಸ್, ಅದಕ್ಕೋಸ್ಕರ. ಮತ್ತು ಇನ್ನೊಂದು ಏನಂದರೆ, ನಾನು ಹೇಳ್ದಂಗೆ ಕೆಫಿಟೇರಿಯಾದಲ್ಲಿ ಡಿಫ್ರೆಂಟಾಗಿ ಫುಡ್ ಕೊಡ್ತಾರಲ್ವಾ, ಸೊ ಅವಳಿಗೆ ಅದು ಬೇಜಾರಾಗಬಾರ್ದು. ಬಂಗಾರೋಗಾದರೆ ಅರ್ಥ ಆಗುತ್ತೆ, ಆದಿನ ಗೊತ್ತಾಗಲ್ಲ ಅಲ್ವಾ. ಅದಕ್ಕೋಸ್ಕರ ನಾವೇ ಯೋಚನೆ ಮಾಡಿ ಈ ಥರ ಮಾಡಿದ್ದು. ಆಮೇಲೆ ಎರಡೆರಡು ಸರಿ ಲಂಚ್ ಬಾಕ್ಸ್ ಒಂದು ಸರಿ, ಸ್ನ್ಯಾಕ್ಸ್ ಬಾಕ್ಸ್ ಒಂದು ಸರಿ, ಮಕ್ಕಳ ಕಷ್ಟ ಆಗುತ್ತೆ. ಸೊ ಅವಳೇನು ಮಾಡ್ತಾ ಇದ್ದು, ಕನ್ಫ್ಯೂಸ್ ಮಾಡಿಕೊಂಡು ಒಂದೇ ಸರಿ ಇವಾಗ ರೈಸ್ ಹಾಕಿದರೆ ಬರೀ ಅದನ್ನು ತಿನ್ನೋದು, ಇಲ್ಲ ಬರೀ ಫ್ರೂಟ್ಸ್ ತಿನ್ನೋದು, ಇನ್ನೊಂದು ಬಾಕ್ಸ್ ಹಂಗೆ ತರೋದು, ಆ ಥರ ಮಾಡ್ತಿದ್ಲು. ಅದಕ್ಕೋಸ್ಕರ ಬೆಸ್ಟ್ ಇದು ಅಂತ ಹೇಳ್ಬಿಟ್ಟು ಒಂದೇ ಬಾಕ್ಸ್ ಆದರೆ ಟೂ ಟೈಮ್ಸ್ ಕೂಡ ಓಪನ್ ಮಾಡಿ ತಿಂತಾಳೆ ಅಂತ ಇದನ್ನು ಮಾಡಿದ್ದು. BPA ಫ್ರೀ ಮತ್ತು ಒಳ್ಳೆ ಕ್ವಾಲಿಟಿ, ಮಕ್ಕಳಿಗೆ ತುಂಬ ಚೆನ್ನಾಗಿದೆ. ಯಾರಿಗಾದ್ರೂ ಬೇಕು ಅಂದರೆ ತೊಗೊಳ್ಳಿ, ಬೆಂಟ್ಕೋ ಕಂಪನಿ ಇದು, ತುಂಬ ಚೆನ್ನಾಗಿದೆ. ನನ್ನ ಉದ್ದೇಶ ಏನಂದರೆ, ಲೆಫ್ಟಲ್ಲಿ ಏನಿದೆ ಅಲ್ಲಿ ರೈಸ್ ಐಟಮ್ ಆ ಥರ ಮೇಯ್ನ್ ಲಂಚ್ ಏನಿದೆ ಅಲ್ಲ ಹಾಕ್ಬೋದು, ಮತ್ತು ಸೆಂಟರಲ್ಲಿ ಡ್ರೈ ಫ್ರೂಟ್ಸ್ ಹಾಕ್ಬೋದು. ಮತ್ತು ಡಿಫ್ರೆಂಟಾಗಿ ಒಂದಷ್ಟು ಥರ ಹಾಕಿದ್ರೆ ಅವ್ರಿಗೆ ಅವ್ರಿಗೂ ತುಂಬ ಬೇರೆ ಬೇರೆ ಥರ ಅನಿಸುತ್ತೆ, ತಿನ್ನೋಕ್ಕೆ ತುಂಬ ಖುಷಿಪಟ್ಟು ತಿಂತಾಳೆ. ಅನ್ನೋದಕ್ಕೋಸ್ಕರ ಇದನ್ನು ಆದ್ಯಂಗೋಸ್ಕರ ಬುಕ್ ಮಾಡಿದ್ದೀವಿ. ಸೊ ಇದು $25 ಆಯಿತು. ಸ್ಕೂಲಿಂದ ಬಂದು ಫ್ರೆಶ್ ಆಗಿ ಇವಾಗ ಮ್ಯಾಂಗೋ ಲಸ್ಸಿ ಕುಡಿತಾ ಇದ್ದಾರೆ. ಇದು ನಾನು ಈ ಪ್ಲೇ ಡೋ ಅನ್ನ ಸ್ಕೂಲಲ್ಲಿ ಆನ್ ಮಾಡ್ಕೊಂಬಂದೆ. ಸೊ ಆಟ ಆಡ್ತಿದೀವಿ ಕಟ್ ಮಾಡಿ. ಅಕ್ಕ ಬೇಗ ಕೊಡ್ತು, ನಾನು ಸರ ಆನ್ ಮಾಡಿದೆ. ಅವಳು ಪ್ಲೇ ಡೋ ಸಾರಿ ನಾನು ಪ್ಲೇ ಡೋ ಆನ್ ಮಾಡಿದೆ, ಅವಳು ಲಾಲಿಪಾಪ್ ಮತ್ತೆ ಇದನ್ನ ಆನ್ ಮಾಡಿದ್ಲು. ಅದಕ್ಕೆ ನಾವಿಬ್ರು ಸ್ವಿಚ್ ಮಾಡ್ಕೊಂಡ್ವಿ. ಪ್ಲೇ ಡೋ ಇಬ್ರು ಆಡ್ತೀವಿ. ಇಷ್ಟ ಆಯ್ತಪ್ಪ? ಈ ಬಿಸಿಲುಗಂತೂ ಸೂಪರ್ ಟೇಸ್ಟಿ ಆಗಿರುತ್ತೆ. ಆಮೇಲೆ ಇದಾದ್ಯಂಗೆ ಸ್ಕೂಲ್ ಕೊಡಬೇಕು ಈ ಪ್ಲೇಡೋ ಅಂತ ತರಿಸಿರ್ಲಿಲ್ಲ, ಅದು ಬುಕ್ ಮಾಡಿದ್ವಿ. ಬಂದಿದೆ ಸ್ಕೂಲ್ ಕೊಟ್ಟು ಕಳಿಸಿದ್ರೆ ಮ್ಯಾಮೆ ಕೊಡ್ತಾರೆ ಸ್ಕೂಲಲ್ಲೇ. ಇದೆಲ್ಲ ಬಿಲ್ಡ್ ಮಾಡ್ಬೋದು. ಲಸಿ ತುಂಬಾ ಚೆನ್ನಾಗಿದೆ, ಎಂಜಾಯ್ ಮಾಡ್ಬಿಟ್ಟು ಕೊಡಿದ ಮೇಲೆ ಬನ್ನಿ, ನಿಮ್ಮ ಹತ್ರ ಮತ್ತೆ. ಬಾಯ್. ಅದ್ರ ಜೊತೆಗೆ ಅದೊಂದು ಕೊರಿಯರ್ ಬಂತು, ಫ್ಯಾನ್. ಅದಾದಮೇಲೆ ರಾತ್ರಿಗೆ ಹಾಗಲಕಾಯಿ ಪಲ್ಯ ಮತ್ತು ಚಪಾತಿ ಮಾಡ್ತಾ ಇದ್ದೀನಿ. ಇದು ಕೂಡ ಆದಷ್ಟು ಬೇಗ ರೆಸಿಪಿ ಶೇರ್ ಮಾಡ್ತೀನಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕುಕಿಂಗ್ ಚಾನಲ್. ಹಾಗೆ ಇವತ್ತಿನ ವ್ಲಾಗ್ ತುಂಬ ಬೇಗ ಹೊರಟೋಯ್ತಲ್ವಾ, 3 ದಿನದಾದ್ರೂ. ಸೊ ಇಷ್ಟೇ ಸಿಂಪಲ್ ಆಗಿತ್ತು ಇವತ್ತಿನ ವ್ಲಾಗ್. ಸೊ ರಾತ್ರಿ ಡಿನ್ನರ್ ಚಪಾತಿ ಹಾಗಲಕಾಯಿ ಪಲ್ಯ ತಿಂದ್ವಿ. ಮತ್ತು 3 ದಿನದ್ದು ಸಿಂಪಲ್ ಆಗಿರುವಂತಹ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಮುಂದಿನ ವ್ಲಾಗ್ಗಳು ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ನಿಮ್ಗೆ ಇಷ್ಟ ಆಗುತ್ತೆ ಅಂತ ನಾನು ಅನ್ಕೋತೀನಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.